ಎಲ್ರಿಗೂ ನಮಸ್ಕಾರ. ಎಲ್ರು ಚೆನ್ನಾಗಿದ್ದೀರಾ? ವಿಶೇಷವಾಗಿ ಇವತ್ತು ನಮ್ಮ ಒಂದು ಜನಸ್ಥೆ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂತ ದೇವರ ಮಕ್ಕಳು ಆಶೀರ್ವಾದ ಪಡೆಯೋಕೆ ಅಣ್ಣಂದ್ರು ಬಂದಿದ್ದಾರೆ. ವಿಷಯ ಏನಪ್ಪ ಅಂದ್ರೆ, ಕಿರಣ್ ಕುಮಾರ್ ಅವರ ಪುಣ್ಯ ಸ್ಮರಣೆಯ ಅಂಗವಾಗಿ ನಿಮ್ಮೆಲ್ಲರೂ ಕೂಡ ಇವಾಗ ನೋಡ್ತಾ ಇರ್ಬೋದು ಮಳೆ ಮತ್ತೆ ಚಳಿ ಜಾಸ್ತಿ ಇರೋದ್ರಿಂದ ಎಲ್ರಿಗೂ ಕೂಡ ಸ್ವೆಟರ್ಗಳ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ಕಿರಣ್ ಕುಮಾರ್ ಅನ್ನೋರು ಇವತ್ತು ನಮ್ಮ ಜೊತೆಲಿಲ್ಲ, ನೋಡೋಕೆ ತುಂಬಾ ಚೆನ್ನಾಗಿದ್ದಾರೆ, ಬಟ್ ಆದ್ರೆ ಬಹಳ ಬೇಜಾರಾಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಫಸ್ಟ್ ಆಶೀರ್ವಾದ ಮಾಡಿ, ಕೈನ ಮುಂದೆ ಚಾಚಿ ಕಿರಣ್ ಕುಮಾರ್ ಅವರಿಗೆ ಭಗವಂತ ಇನ್ನೊಂದು ಆಯಸ್ಸು ಅಂದ್ರೆ ಇನ್ನೊಂದು ಜನ್ಮ ಅಂತ ಇದ್ರೆ ಪೂರ್ಣ ಆಯಸ್ಸನ್ನ ಕೊಟ್ಟು ಭೂಮಿಗೆ ಕಳ್ಸಿಕೊಡ್ಲಿ ಅಂತ ನಾವು ಮನ್ಸ್ಫೂರ್ತಿಯಾಗಿ ಬೇಡ್ಕೊಳ್ತೀವಿ. ಹಾಗೆ ಅಣ್ಣಂದ್ರೆ ಇವತ್ತು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಇಷ್ಟೆಲ್ಲ ಸ್ವೆಟರ್ಗಳನ್ನ ವ್ಯವಸ್ಥೆ ಮಾಡಿಕೊಟ್ಟಿರೋದಕ್ಕೆ ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಹಾಗೆ ಎಲ್ಲ ಅಣ್ಣಂದ್ರಿಗೂ ಒಳ್ಳೇದಾಗ್ಲಿ, ಭಗವಂತ ಒಳ್ಳೇದು ಮಾಡ್ಲಿ, ಆಯಸ್ಸು ಆರೋಗ್ಯ ಸುಖ ಶಾಂತಿ ನಿಮ್ದು ಎಲ್ಲವನ್ನ ಕಳಿಸ್ಲಿ. ಶನೀಶ್ವರ ಸ್ವಾಮಿ ಒಳ್ಳೇದು ಮಾಡ್ಲಿ ಸರ್. ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಶಿವಕುಮಾರ್ ಸ್ವಾಮಿ ಅವರು ಆಶೀರ್ವಾದ, ಜೊತೆಗೆ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗ್ಲಿ, ದೇವ್ರು ಒಳ್ಳೇದು ಮಾಡ್ಲಿ. ಹಾಗೆ ನಮ್ಮ ಆಶ್ರಮಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀನಿ? ಆಶ್ರಮ ಬಗ್ಗೆ ಏನ್ ಮಾತಾಡೋದಿಲ್ಲ, ಇನ್ನೂ ಮುಂದುವರ್ಸ್ಕೊಂಡು ಜನಸೇವೆ ತನ ಮಾಡಿ ಜನಸೇವೆ ತನ ಮಾಡ್ಕೊಂಡು ನಾನು ಇವತ್ತಿಂದ ಸುಮಾರು ದಿವಸದಿಂದ ನಾನು ಜನಸೇವೆ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಇನ್ನೂ ಮಾಡಬೇಕು ಅಂತ ನನ್ನ ಶಕ್ತಿ ಇದೆ. ಆದರೆ ಭಗವಂತ ಈ ಥರ ಮಾಡೋದಕ್ಕೆ ನನಗೆ ಕೊಟ್ಟಿರೋದಕ್ಕೆ ತುಂಬ ಚಿರುಗುಡಿ. ಆದರೆ ಯೋಗೇಶ್ವರ ಈ ಕೆಲಸ ಮಾಡೋದಕ್ಕೆ ನನ್ನ ಕೈಗೆ ಒಂದೇ ಒಂದು ಬೆನ್ನೆಲುಬಂತ ಸಣ್ಣದೊಂದು ಅನಿಲ್ ಸೇವೆ ಒಬ್ಬರು ಸೇವೆಗೆ ಆ ಮಗನ ಇದಾಗಿರೋದ್ರಿಂದ ನೆನೆಸ್ಕೊಂಡು ಆ ಸೇವೆಗೆ ಎಲ್ಲ ಈ ನೀರ ದೇವ್ರ ಮಕ್ಕಳು ಅವರಿಗೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಕಿರಣ್ ಕುಮಾರ್ ಅವರಿಗೆ. ಆದರೆ ಆ ತಂದೆ ತಾಯಿಗೆ ಆ ಶಕ್ತಿ ತುಂಬಿ ಅವ್ರಿಗೆ ಯಾರು ಚಿಂತೆ ಅವರು ಇನ್ನು ನೀರು ಸಹ ಚೆನ್ನಾಗಿರಲಿ ಅವ್ರ ತಂದೆ ತಾಯಿ ಅಂತ ಈ ಒಳ್ಳೆದಾಗಲಿ ಸರ್, ಥ್ಯಾಂಕ್ ಯು. ಅವ್ರ ಹೆಸರಲ್ಲಿ ಇವತ್ತು ಒಂದಷ್ಟು ಪುಣ್ಯ ಕೆಲಸ ಇವತ್ತು ನಿಜವಾಗ್ಲಿರೋದು ಎಲ್ಲ ದೇವ್ರ ಮಕ್ಕಳು. ನಾವೊಂದೇ ಒಂದು ಮಾತು ಏನಾಡ್ಬೋದು ಅಂದ್ರೆ, ಕಿರಣ್ ಸರ್ ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಕೂತು ಮಾಡೋ ಕೆಲಸ ನೋಡ್ತಿದ್ದಾರೆ ಅಂತ ನಾನು ಹೇಳ್ಬೋದು. ದುಃಖನ ಬರ್ತಕ್ಕಂತೆ ಭಗವಂತ ಶನೇಶ್ವರ ಸ್ವಾಮಿ ನಿಮ್ಗೆ ಕಾಣಿಸ್ಲಿ, ಒಳ್ಳೇದಾಗ್ಲಿ. ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಮಟ್ಟಿಗೆ ಹುಟ್ಟಿ ಬರಲಿ ಸರ್. ಥ್ಯಾಂಕ್ ಯು ಸರ್. ಸಂತಗಳಾದ್ರೂ ಒಂದೇ ಬಟ್ಟೆ ತಂದು ಕೊಡೋದಿಲ್ಲ ಇವತ್ತು ಹಾಗೆ ಅಲ್ವಾ? ಸೊ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಒಳ್ಳೇದಾಗ್ಲಿ ಅಂತ ಆಸಿ ಒಳ್ಳೇದಾಗ್ಲಿ ಅಂತ ಹೇಳಿ ಸಾಕೋದು. ನಿಮ್ಮ ಆಶೀರ್ವಾದ ಒಂದಿದ್ರೆ ಇನ್ನೊಂದಷ್ಟು ಆಶ್ರಮಗಳು ಸಹಾಯ ಮಾಡ್ತಾರೆ ಅವರು, ಸರಿನಾ? ಒಳ್ಳೇದಾಗ್ಲಿ ಅಂತ ಮನ್ಸು ಅಂತ ಈಗ ಆಸ್ತಿ ಅವರು.